ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದವರು ಪಕ್ಷೇತರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದವರು. ಅವರು ಯಾವ್ದನ್ನ ಆಯ್ಕೆ ಮಾಡ್ತಾರೋ ಅದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಚರ್ಚೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಅವರು ಸಂಸದರು ಪ್ರಧಾನಮಂತ್ರಿಗಳು ಬಂದಾಗ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ತಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅಮಾನತ ಪಕ್ಷದಿಂದ ಉಚ್ಚಾಟನ ಅಥವಾ ಏನ್ ಸರ್ ನಿಲುವು ಏನಿರುತ್ತೆ ನೋಡಿ. ಈಗಾಗಲೇ ಲೋಕಾಯುಕ್ತದ ವರದಿಗಳನ್ನ ಕೇಳ್ತಾ ಇದ್ವಿ, ಬಂದ್ಮೇಲೆ ಎಲ್ಲ ತೀರ್ಮಾನವನ್ನು ಮೇಲೆ ನೋಡ್ತಾವ. ಇನ್ನೊಂದು, ಈಗ 4-5 ಜನ ಬಿಜೆಪಿ ಶಾಸಕರಿಗೆ ಟಿಕೆಟ್ ಇಲ್ಲ ಅಂತ ಯಡಿಯೂರಪ್ಪ ನೋಡಿ, ಇದೆಲ್ಲವೂ ಪಾರ್ಲಿಮೆಂಟರಿ ಬೋರ್ಡ್ ನ ನಿಶ್ಚಯ. ಈಗ ಯಾವುದೇ ಚರ್ಚೆಗಳಾಗಲಿಲ್ಲ, ಪಾರ್ಲಿಮೆಂಟ್ ಬೋರ್ಡ್ ಅಲ್ಲಿ ಏನ್ ನಿಶ್ಚಯ ಆಗುತ್ತೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದು. ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದವರು ಪಕ್ಷೇತರವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದವರು. ಅವರು ಯಾವ್ದನ್ನ ಆಯ್ಕೆ ಮಾಡ್ತಾರೋ ಅದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಚರ್ಚೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಅವರು ಸಂಸದರು ಪ್ರಧಾನಮಂತ್ರಿಗಳು ಬಂದಾಗ ಅದಕ್ಕೆ ಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ತಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅಮಾನತ ಪಕ್ಷದಿಂದ ಉಚ್ಚಾಟನ ಅಥವಾ ಏನ್ ಸರ್ ನಿಲುವು ಏನಿರುತ್ತೆ ನೋಡಿ. ಈಗಾಗಲೇ ಲೋಕಾಯುಕ್ತದ ವರದಿಗಳನ್ನ ಕೇಳ್ತಾ ಇದ್ವಿ, ಬಂದ್ಮೇಲೆ ಎಲ್ಲ ತೀರ್ಮಾನವನ್ನು ಮೇಲೆ ನೋಡ್ತಾವ. ಇನ್ನೊಂದು, ಈಗ 4-5 ಜನ ಬಿಜೆಪಿ ಶಾಸಕರಿಗೆ ಟಿಕೆಟ್ ಇಲ್ಲ ಅಂತ ಯಡಿಯೂರಪ್ಪ ನೋಡಿ, ಇದೆಲ್ಲವೂ ಪಾರ್ಲಿಮೆಂಟರಿ ಬೋರ್ಡ್ ನ ನಿಶ್ಚಯ. ಈಗ ಯಾವುದೇ ಚರ್ಚೆಗಳಾಗಲಿಲ್ಲ, ಪಾರ್ಲಿಮೆಂಟ್ ಬೋರ್ಡ್ ಅಲ್ಲಿ ಏನ್ ನಿಶ್ಚಯ ಆಗುತ್ತೆ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದು.